ನಮ್ಮ ಭಾರತದ ದಕ್ಷಿಣ ಭಾಗದಲ್ಲಿರುವ ಪಶ್ಚಿಮ ಘಟ್ಟವು ಬಹಳ ವಿಶೇಷವಾದದ್ದು. ಅದರಲ್ಲಿ ಅತ್ಯಂತ ವಿಶಿಷ್ಟವಾದ ಒಂದು ಜಾಗ ಇದೆ. ಅವತ್ತು ಹಸಿರಿನಿಂದ ಕಂಗೊಳಿಸುವ ನಿತ್ಯ ಹರಿದ್ವರ್ಣ ಕಾಡುಗಳು, ವರ್ಷವಿಡೀ ಝುಳು ಝುಳು ಹರಿಯುವ ನದಿ ತೊರೆಗಳು, ಮನಸ್ಸಿಗೆ ಖುಷಿ ಕೊಡುವ ಬಣ್ಣ ಬಣ್ಣದ ಪ್ರಾಣಿ ಪಕ್ಷಿಗಳು, ಮೈ ನವಿರೇಳಿಸುವ ಕಡಲ ತೀರಗಳು, ಇವೆಲ್ಲವೂ ಇರುವಂತಹ ಒಂದು ಜಾಗ ನಮ್ಮೆಲ್ಲರನ್ನು ಬೆರಗುಗೊಳಿಸುತ್ತದೆ. ಅದೇ ನಮ್ಮ ಶರಾವತಿ ನದಿ ಸಮುದ್ರವನ್ನು ಸೇರುವ ಜಾಗ ಹೊನ್ನಾವರ. ನನ್ನ ಹೆಸರು ಹನುಮಂತ ತಿಮ್ಮಪ್ಪ ನಾಯಕ ಅಂತ. ನಾನು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯಲ್ಲಿ ಕಳೆದ 32 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾನು ಕೆಲಸಕ್ಕೆ ಹೋಗುವ ಹೊತ್ತು. ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ ನೋಡಿ. ಬನ್ನಿ, ನಮ್ಮ ಹೊನ್ನಾವರ ವಿಭಾಗದಲ್ಲಿ ಏನೇನು ವೈಶಿಷ್ಟ್ಯತೆ ಇದೆ ಅಂತ ತೋರಿಸ್ತೀನಿ. ನಮ್ಮ ಶರಾವತಿ ಮತ್ತು ಅಘನಾಶಿನಿ ನದಿಗಳ ಅಕ್ಕಪಕ್ಕ ಒಂದು ಬಹಳ ಅಪರೂಪವಾದ ಅಳಿವಿನ ಅಂಚಿನಲ್ಲಿರುವ ಸಿಂಗಳೀಕಗಳು ಕಾಣಸಿಗುತ್ತವೆ. ಇವನ್ನ ನೋಡುವುದೇ ಕಣ್ಣಿಗೆ ಒಂದು ಹಬ್ಬ. ಆದರೆ ಕಣ್ಣಿಗೆ ಕಾಣಿಸ್ಬೇಕಲ್ಲ, ಇವುಗಳಿಗೆ ತುಂಬಾ ನಾಚಿಕೆ. 99% ತಮ್ಮ ಜೀವನವನ್ನು ಮರಗಳ ಮೇಲೆ ಕಳೆಯುವ ಈ ಪ್ರಾಣಿ ಸುಮಾರು 670 ಇಲ್ಲಿ ಇದೆ ಅಂತ LTM ಸಂಖ್ಯಾಗಣತಿಯಲ್ಲಿ ವರದಿಯಾಗಿದೆ. ಓಹೋ, ಸಾಹೇಬರಿಗೆ ಇನ್ನೂ ನಿದ್ದೆ ಆಗಿಲ್ಲ ಅನ್ಸುತ್ತೆ. ಆದರೆ ಬೇರೆ ಜೀವಿಗಳೆಲ್ಲ ಎದ್ದು ತಮ್ಮ ತಮ್ಮ ಆಹಾರ ಹುಡುಕಕ್ಕೆ ಶುರು ಮಾಡಿವೆ. ಈ ದಟ್ಟವಾದ ಕಾಡನ್ನು ಚಿಟ್ಟೆಗಳು, ಪಕ್ಷಿಗಳು, ಇನ್ನಿತರ ಪ್ರಾಣಿಗಳು ಸಿಂಗಳೀಕಗಳ ಜೊತೆ ಹಂಚಿಕೊಳ್ತವೆ. ಈ ಬಿಳಿ ಹೊಟ್ಟೆಯ ಮರಕುಟಿಕ ಏನೋ ನೃತ್ಯನೇ ಶುರು ಮಾಡಿದೆ. ಹಾವುಗಳೇನು ಕಮ್ಮಿ ಇಲ್ಲ. ಬೆಳಗ್ಗಿನ ಬಿಸಿಲಿಗೆ ಮೈ ಚೆನ್ನಾಗಿ ಕಾಯಿಸಿಕೊಂಡು ದಿನದ ಚಟುವಟಿಕೆಗೆ ತಯಾರಾಗ್ತಿದೆ ನೋಡಿ. ಜಗತ್ತಿನ ಅತ್ಯಂತ ಉದ್ದನೆಯ ವಿಷಪೂರಿತ ಹಾವು ಕಾಳಿಂಗ ಸರ್ಪ ಕೂಡ ಇಲ್ಲಿ ಸಿಗುತ್ತೆ. ಇದು ಸುಮಾರು 12 ಇರಬಹುದು ನೋಡಿ. ನಾನೇನು ಕಮ್ಮಿ ಇಲ್ಲ ಅಂತ, ಹೆಬ್ಬಾವು ಸಹ ಇಲ್ಲಿ ಇದೆ. ಇದು ಸುಮಾರು 10 ಇರಬಹುದೇನೋ. ಇದಕ್ಕೆ ವಿಷ ಇಲ್ಲ ಅಂದ್ರೂ ಅದರ ಗಾತ್ರ ನೋಡಿದ್ರೇನೆ ಸಾಕು, ಮೈ ಜುಮ್ಮನ್ನತ್ತೆ. ಈ ನಮ್ಮ ಪ್ರಾಣಿ ಪಕ್ಷಿ ಹಾವು ಹಾಗೂ ಇತರ ಜೀವ ಸಂಕುಲಗಳ ಬಗ್ಗೆ ತಿಳ್ಕೋಬೇಕಾದ್ರೆ ನೀವು ಸಿಂಗಳೀಕ ಇಕೋ ಪಾರ್ಕ್ಗೆ ಬರಲೇಬೇಕು. ಗೇರು ಸೊಪ್ಪಾದ ದಟ್ಟವಾದ ಕಾಡಿನ ಮಧ್ಯ ಇದಿದೆ. ಸುಸಜ್ಜಿತವಾಗಿ ನಿರ್ಮಿಸಿರುವ ಟೆಂಟ್ಗಳಲ್ಲಿ ಇರೋಕೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಅದು ಕಾಡಿಗೆ ಅಷ್ಟು ಹತ್ತಿರದಲ್ಲಿ. ಈಗ ಸರ್ಕಾರಿ ಶಾಲೆಯ ಸುಮಾರು 40 ಮಕ್ಕಳು ತಮ್ಮ ಉಪನ್ಯಾಸಕರೊಂದಿಗೆ ಇಲ್ಲಿಗೆ ಬಂದಿದ್ದಾರೆ. ಇನ್ನೊಂದು ಶಾಲೆಯಿಂದ ಪುಟ್ಟ ಪುಟ್ಟ ಮಕ್ಕಳು ಇಲ್ಲಿಗೆ ಆಟ ಆಡ್ಲಿಕ್ಕೆ ಬರ್ತಾರೆ. ಈ ಚಿನ್ನರ ವನ ದರ್ಶನ ಕಾರ್ಯಕ್ರಮದಲ್ಲಿ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಮಕ್ಕಳು ಕಲಿಯುತ್ತಾರೆ. ಮರ, ಗಿಡ, ಕಾಡು, ಪ್ರಾಣಿ ಪಕ್ಷಿಗಳ ಬಗ್ಗೆ ಇಲ್ಲಿ ಹೇಳಿಕೊಡಲಾಗುತ್ತದೆ. ಏನು ಆಟನಾ? ಅದನ್ನ ಮರೆಯೋಕ್ಕಾಗತ್ತಾ? ಇಲ್ಲಿ ಮಕ್ಕಳಿಗೆ ವಿಧ ವಿಧವಾದ ಆಟಗಳು ಆಡಿಸ್ತೀವಿ. ಮಕ್ಕಳು ಸಾಧ್ಯವಾದಷ್ಟು ಬುದ್ಧಿ ಮತ್ತು ಶಕ್ತಿ ಉಪಯೋಗಿಸಿ ಭಾಗವಹಿಸ್ತಾರೆ. ಆಟದ ಜೊತೆಗೆ ಪಕ್ಷಿ ವೀಕ್ಷಣೆ ಕೂಡ ಇರುತ್ತೆ. ನೋಡಿ ನಮ್ಮ ಮಕ್ಕಳು ಏನೇನು ನೋಡ್ತಾರೆ ಅಂತ.
ಸಂಜೆ ಆಯ್ತು. ಪಕ್ಷಿ ವೀಕ್ಷಣೆಯಿಂದ ಬಂದು ಒಂದು ವನ್ಯಜೀವಿ ಸಿನಿಮಾ ನೋಡಿ ಊಟಕ್ಕೆ ರೆಡಿ, ಅದು ಕ್ಯಾಂಪ್ ಫೈರ್ ಜೊತೆಗೆ. ಮತ್ತೆ ಬೆಳಗ್ಗೆ ನೇಚರ್ ವಾಕ್ಗೆ ಅಂತ ಹೋದಾಗ ನಮ್ಮ ಹಿರಿಯ ಅಧಿಕಾರಿಗಳು ಮಕ್ಕಳ ಜೊತೆ ಬೆರೀತಾರೆ. ಗೇರುಸೊಪ್ಪ ನರ್ಸರಿಗೆ ಒಂದು ಭೇಟಿ ಕೊಟ್ಟು ಆಟಗಳಲ್ಲಿ ಗೆದ್ದ ಮಕ್ಕಳು ಬಹುಮಾನ ತಗೊಂಡು ತಮ್ಮ ತಮ್ಮ ಮನೆಗೆ ಹೊರಡ್ತಾರೆ. ವಿಶಾಲವಾದ ಕಡಲ ತೀರದ ಪಕ್ಕ ನಮ್ಮ ಇಲಾಖೆಯವರು ಬಹಳ ಸುಂದರವಾಗಿ ನಿರ್ಮಿಸಿರುವ ಉದ್ಯಾನ ಕಾಸರಗೋಡ್ ಇಕೋ ಬೀಚ್ ಇದೆ. ಇಲ್ಲಿ ನಮ್ಮ ಇಲಾಖೆಯ ಇನ್ನೊಂದು ಕಾರ್ಯಕ್ರಮ ಭೂದೃಶ್ಯ ಯಾತ್ರೆಯನ್ನು ನಮ್ಮ ಮಾನ್ಯ ಶಾಸಕರು ಉದ್ಘಾಟಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಕೊಂಕಣದಿಂದ ಸಹ್ಯಾದ್ರಿವರೆಗೂ ಯಾತ್ರೆ ಮಾಡ್ತೀವಿ. ಹೊನ್ನಾವರದಿಂದ ಶುರುವಾಗುವ ಈ ಯಾತ್ರೆ ಮ್ಯಾಂಗ್ರೋವ್ಗಳ ಮೂಲಕ ಹಾದು ಹೋಗುತ್ತಾ ಅದರ ವೈಶಿಷ್ಟ್ಯಗಳು ಹಾಗೂ ಉಪಯೋಗಗಳ ಬಗ್ಗೆ ಮಾಹಿತಿಯನ್ನು ನಮ್ಮ ಇಲಾಖೆಯವರು ಶಿಬಿರಾರ್ಥಿಗಳಿಗೆ ನೀಡ್ತಾರೆ. ಹೈಗುಂದ್ ದ್ವೀಪ, ಆನಂತರ ಬೇರಂಕಿನಲ್ಲಿ ಊಟ ಮುಗಿಸಿ ನಮ್ಮ LTM ಇಕೋ ಪಾರ್ಕ್ಗೆ ಬರ್ತಾರೆ. ಇಲ್ಲಿ ನಮ್ಮ ಅಧಿಕಾರಿಗಳೊಂದಿಗೆ ಮಾತುಕತೆ, ಚರ್ಚೆಯಲ್ಲಿ ತೊಡಗಿದ ನಂತರ ಕ್ಯಾಂಪ್ ಫೈರ್ ಸುತ್ತ ಕೂತು ಊಟ ಮಾಡುವ ಮಜಾನೇ ಬೇರೆ. ಎಲ್ಲರೂ ಬೆಳಗ್ಗೆ ಬೇಗನೆ ಎದ್ದು ಚಾರಣಕ್ಕೆ ಅಂದ್ರೆ ಟ್ರೆಕ್ಕಿಂಗ್ಗೆ ಸಿದ್ಧರಾಗ್ತಾರೆ. ಅಧಿಕಾರಿಗಳು ಹಾಗೂ ನ್ಯಾಚುರಲಿಸ್ಟ್ಗಳು ಮಾಹಿತಿ ಕೊಟ್ಟ ನಂತರ ಟ್ರೆಕ್ಕಿಂಗ್ ಶುರು. ಹೀಗೆ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಒಂದು ಹಸಿರು ಹಾವು ಏನನ್ನೋ ಹುಡುಕ್ತಾ ಇರೋ ಹಾಗೆ ಕಾಣ್ತಿತ್ತು. ನೋಡು ನೋಡುತ್ತಲೇ ಹಲ್ಲಿಯನ್ನು ಗಬಕ್ಕನೆ ಹಿಡಿದು ತಿನ್ನಲು ಶುರು ಮಾಡಿತ್ತು. ಆ ದೃಶ್ಯ ಅಬ್ಬಾ, ನೀವೇ ನೋಡಿ. ತಿಂದು ಮುಗಿಸಿ ಹಾವು ಹೋಯ್ತು. ಶಿಬಿರಾರ್ಥಿಗಳಿಗೆ ಇಲ್ಲಿಯ ಕಾಡಿನ ಬಗ್ಗೆ ಮಾಹಿತಿ ನೀಡಿ ಊಟ ಮುಗಿಸಿ ಮತ್ತೆ ಟ್ರೆಕ್ಕಿಂಗ್ ಶುರು. ನಾವು ಟ್ರೆಕ್ಕಿಂಗ್ಗೆ ಹೋಗಿದ್ದ ಜಾಗ ಯಾವುದು ಗೊತ್ತಾ? ಜಗತ್ತಿನ ವಿಶೇಷವಾದ ಹಾಗೂ ಅಪರೂಪದ ಮಿರಿಸ್ಟಿಕಾ ಸ್ವಾಂಪ್ಗಳು ಇವು. ಇವು ಕಾಡಿನಲ್ಲಿ ನೀರಿನ ಮೂಲಗಳು. ಇವುಗಳನ್ನು ನಾವು ಮುತುವರ್ಜಿಯಿಂದ ಸಂರಕ್ಷಣೆ ಮಾಡ್ತಾ ಇದ್ದೇವೆ. ಸೂರ್ಯನ ಕಿರಣಗಳೇ ಸರಿಯಾಗಿ ಬೀಳದ ಈ ಜಾಗದಲ್ಲಿ ಜೀವಿಗಳಿಗೇನು ಕಮ್ಮಿ ಇಲ್ಲ. ಅಬ್ಬಾ, ಒಂದು ನಿಮಿಷ ಮುಖ ತೊಳೆದು ಕಥೆ ಮುಂದುವರಿಸ್ತೀನಿ. ಇದು ನಮ್ಮ ವರ್ಕ್ಶಾಪ್. ಇಲ್ಲೇ ಎಲ್ಲ ತಯಾರಾಗೋದು. ಗೊತ್ತಾಯ್ತಾ ಏನು ಅಂತ? ಹಾ, ನರ್ಸರಿ. ನಾವು ಇಲ್ಲಿ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಉಪಯೋಗವಿರುವ ಸಸ್ಯಗಳನ್ನು ಬೆಳೆಸಿದ ನಂತರ ಅವುಗಳನ್ನು ಕಾಡಿನಲ್ಲಿ ಹಚ್ಚಿ ಬೆಳೆಸ್ತೀವಿ. ಇಲ್ಲಿ ಹಾಲು ಬೆತ್ತ, ಹಂದಿ ಬೆತ್ತ, ನಂದಿ, ಮಾವು, ಹಲಸು, ನೇರಳೆ, ಉಪ್ಪಾಗೆ ಮುಂತಾದ ವೈವಿಧ್ಯಮಯ ಸಸ್ಯಗಳನ್ನು ಬೆಳೆಸ್ತೀವಿ. ಇದು ಭಟ್ಕಳ. ಇದು ಪೂರ್ತಿ ಲ್ಯಾಟ್ರಾಟಿಕ್ ಏರಿಯಾ. ಇಲ್ಲಿ ಕಲ್ಲುಗಳ ಮಧ್ಯ ಮರಗಳನ್ನು ಬೆಳೆಸುವ ಕೆಲಸನ ನಾವು ಮಾಡ್ತಿದ್ದೀವಿ. ಇನ್ನು ಕೆಲವೇ ವರ್ಷಗಳಲ್ಲಿ ಈ ಜಾಗ ಹೇಗಿರುತ್ತೆ ನೀವೇ ನೋಡಿ. ಇದು ಹಡಿನ್ ಎಕೋ ಬೀಚ್. ಇದು ಭಟ್ಕಳದ ಟ್ರೀ ಪಾರ್ಕ್. ಇದು ಕುಮಟಾದಲ್ಲಿರೋ ಟ್ರೀ ಪಾರ್ಕ್. ಇದೇ ಥರ ನಮ್ಮ ಹೊನ್ನಾವರ ವಿಭಾಗದ ಬಹಳಷ್ಟು ಜಾಗಗಳಲ್ಲಿ ನಾವು ಗಿಡ ಮರಗಳನ್ನು ಬೆಳೆಸ್ತಾ ಇದ್ದೀವಿ.
ಸಾಗ್ವಾನಿ ಮರಕ್ಕೆ ಕರ್ನಲ್ ಪೀಟನ್ಸ್ ಪ್ಲಾಟ್ನಂತಹ ಹಲವು ಜಾಗಗಳಿದೆ. ಇಲ್ಲಿ ಬೃಹದಾಕಾರದ ಮರಗಳಿವೆ. ಔಷಧೀಯ ಸಸ್ಯಗಳಿಗೆ ನಮ್ಮ ಹೆರಾವಳಿಯಲ್ಲಿರುವ ದೇವರ ಕಾಡು ಒಂದು ಒಳ್ಳೆ ಉದಾಹರಣೆ. ಕಾಡಲ್ಲಿ ಹರಿದು ಪೋಲಾಗುವ ನೀರನ್ನು ಹಿಡಿದಿಡಲು ನಾವು ಚೆಕ್ ಡ್ಯಾಮ್ಗಳನ್ನು ಮಾಡಿದ್ದೀವಿ. ಇಷ್ಟೆಲ್ಲ ಮಾಡಿದ್ದೀವಲ್ಲ, ಇದನ್ನೆಲ್ಲ ಕಾಪಾಡಲು APC ಅಂದರೆ ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನು ಅಲ್ಲಲ್ಲಿ ನಿರ್ಮಿಸಿ ನಾವು ಕಾವಲು ಕಾಯ್ತೀವಿ. ಇದರಿಂದ ಬೇಟೆ ಹಾಗೂ ಕಳ್ಳತನಗಳನ್ನು ತಡಿಬಹುದು. ಬಹಳ ಮಳೆ ಬಂದಾಗ ಅಥವಾ ಪ್ರವಾಹ ಬಂದಾಗ ಮ್ಯಾಂಗ್ರೂವ್ಸ್ಗಳು ಅವನ್ನು ತಡೆಯುತ್ತವೆ. ಅದಕ್ಕೆ ನುಶಿಕೋಟೆಯಲ್ಲಿ ನಾವು ಈ ಮ್ಯಾಂಗ್ರೂವ್ಸ್ಗಳನ್ನು ಬೆಳೆಸ್ತಾ ಇದ್ದೀವಿ. ಇದೊಂದು ಮ್ಯಾಂಗ್ರೂವ್ ನೆಡುತೋಪು. ನಾವು ಕಾಡನ್ನು ಸುತ್ತುತ್ತಾನೇ ಇರ್ತೀವಿ. ಹೀಗೆ ಸುತ್ತಬೇಕಾದ್ರೆ ಝರಿಗಳು, ಸಣ್ಣ ಜಲಪಾತಗಳು ಸಿಗ್ತಾನೆ ಇರ್ತವೆ. ಹೀಗೆ ನಡಿಬೇಕಾದ್ರೆ ಕೆಲವೊಮ್ಮೆ ನಮ್ಮನ್ನ ಕೆಲವು VIPಗಳು ಭೇಟಿ ಮಾಡ್ತಾರೆ. ಒಮ್ಮೊಮ್ಮೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ, ಆಗ ಸ್ವಲ್ಪ ಭಯ ಆಗತ್ತೆ. ನಮ್ಮ ವಿಭಾಗದ ಅರಣ್ಯ ಸಂಪತ್ತು ಬಹಳ ದೊಡ್ಡದು ಮತ್ತು ಅದನ್ನು ಕಾಯೋ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಆದರೆ ನಮಗೆ 24 ಗಂಟೆಗಳು ಕಾಡಿನಲ್ಲಿ ಇರೋದಕ್ಕೆ ಆಗಲ್ವಲ್ಲ, ಏನು ಮಾಡೋದು? ತಂತ್ರಜ್ಞಾನ ಇದೆಯಲ್ಲ, ಅದನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೊಳ್ತಿದ್ದೀವಿ. ಇದಕ್ಕೆ ಕ್ಯಾಮರಾ ಟ್ರ್ಯಾಪ್ ಅಂತ ಹೇಳ್ತಾರೆ. ನಾವು ಅದನ್ನು ಕಾಡಿನಲ್ಲಿ ಸೂಕ್ತವಾದ ಜಾಗ ನೋಡಿ ಇಟ್ಟು ಬರ್ತೀವಿ. ಮತ್ತೆ ಬಂದು ಕ್ಯಾಮರಾ ನೋಡಿದಾಗ ಏನೇನು ಅಚ್ಚರಿ ಕಾದಿರುತ್ತೆ ಗೊತ್ತಾ? ಇದೆಲ್ಲ ಅಲ್ಲದೆ ಔಷಧಿ ಸಸ್ಯಗಳ ಸಂರಕ್ಷಣಾ ಕ್ಷೇತ್ರ ಅಂತ ಒಂದು ಜಾಗ ಕುಮಟಾ ಸಿರ್ಸಿ ರಸ್ತೆಯಲ್ಲಿ ಇದೆ. ಇಲ್ಲಿ ಅಪರೂಪದ ಮತ್ತು ಅಮೂಲ್ಯವಾದ ಔಷಧೀಯ ಸಸ್ಯಗಳನ್ನ ನಾವು ಬೆಳೆಸ್ತಾ ಇದ್ದೀವಿ. ಬಹಳಷ್ಟು ಜನ ನಮ್ಮ ವಿಭಾಗದಲ್ಲಿರುವ ಅನೇಕ ಜಾಗಗಳಿಗೆ ಬರುತ್ತಾರೆ. ಮುರುಡೇಶ್ವರದಂತಹ ಅನೇಕ ಕಡಲ ತೀರದಲ್ಲಿರುವ ಜಾಗಗಳು ಇಲ್ಲಿ ಬಹಳಷ್ಟಿವೆ. ಬಹಳ ಜನ ಸಮುದ್ರದ ತೀರದಲ್ಲಿ ಮಜಾ ಮಾಡ್ತಾ ಇದ್ರೆ ಇನ್ನು ಕೆಲವರು ನೀರಿನ ಒಳಗೆ ಹೋಗ್ಬಿಡ್ತಾರೆ. ಈ ನೀರಿನೊಳಗಿನ ಜಗತ್ತೇ ಒಂದು ವಿಸ್ಮಯ ಮತ್ತು ಅದ್ಭುತ. ಗೊತ್ತಿರಬೇಕಲ್ಲ ಇದು ಯಾವ ಜಾಗ ಅಂತ ನೋಡಿ. ಹೌದು, ಇದು ಯಾಣ. ಅರೆರೇ, ಪೂರ್ತಿ ಮೇಲೇನೆ ಬಂದಿದ್ದೀವಿ. ಯಾಣ ಹತ್ರನೇ ಒಂದು ಅತಿ ಸುಂದರವಾದ ಒಂದು ಜಲಪಾತ ಇದೆ. ವಿಭೂತಿ ಜಲಪಾತ ಅಂತ ಹೆಸರು ಇದಕ್ಕೆ. ಇದು ನಮ್ಮ ಶರಾವತಿ ನದಿಗೆ ಅಡ್ಡವಾಗಿ ಕಟ್ಟಿರೋ ತೂಗು ಸೇತುವೆ. ಇದನ್ನ ನೋಡೋಕೆ 2 ಕಣ್ಣು ಸಾಲದು. ಇದು
ಇಡುಗುಂಜಿ ವಿನಾಯಕವನ. ಇಲ್ಲಿಗೂ ತುಂಬ ಜನ ಬರ್ತಾರೆ. ಜಾಗ ಚೆನ್ನಾಗಿದ್ರೆ ಜನ ಬಂದೇ ಬರ್ತಾರಲ್ವಾ? ಗೋಕರ್ಣದ ಓಂ ಬೀಚ್ ಮರೆಯಕ್ಕಾಗತ್ತಾ? ಇದೇ ಅದು. ಇಲ್ಲಿ ಕೂಡ ಬರುವ ಜನರಿಗೆ ಒಳ್ಳೆ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದೀವಿ. ಈ ಎಲ್ಲ ಪರಿಸರ ಪ್ರವಾಸೋದ್ಯಮ ಸ್ಥಳಗಳನ್ನು ಸ್ಥಳೀಯ ವಿಎಫ್ಸಿಗಳ ಮುಖಾಂತರ ನಿರ್ವಹಿಸುತ್ತಿದ್ದೀವಿ. ಅಪ್ಸರಕೊಂಡ ಜಲಪಾತನ ಮಳೆಗಾಲದಲ್ಲಿ ನೋಡಿದ್ರೆ ಬಹಳ ಖುಷಿಯಾಗತ್ತೆ. ನಮ್ಮ ಕಡಲ ತೀರದಲ್ಲಿ ಒಂದು ವಿಶಿಷ್ಟವಾದ ಪ್ರಾಣಿ ಸಿಗುತ್ತೆ. ಈ ತೀರವನ್ನು ಅದು ತನ್ನ ಮೊಟ್ಟೆಗಳನ್ನು ಇಡಲು ಬಳಸುತ್ತೆ. ಕಡಲ ಆಮೆಗಳು, ಆಂಗ್ಲ ಭಾಷೆಯಲ್ಲಿ ಆಲಿವ್ ರಿಡ್ಲಿ ಟರ್ಟಲ್ ಅಂತ ಹೇಳ್ತಾರೆ. ಅವು ಇಲ್ಲಿ ಇಡುವ ಮೊಟ್ಟೆಗಳನ್ನು ನಾವು ಸುರಕ್ಷಿತವಾಗಿ ಇಟ್ಟು ಅದನ್ನು ಕಾಯ್ತೀವಿ. ಆಹಾ, ಎಷ್ಟು ಮುದ್ದಾಗಿವೆ! 1984 ಸತತವಾಗಿ ಪ್ರತಿ ವರ್ಷ ಈ ಕಡಲಾಮೆಗಳನ್ನು ಕಾಪಾಡ್ತಾ ಇದ್ದೀವಿ. ಇದುವರೆಗೂ ಸುಮಾರು 41,000 ಮರಿಗಳನ್ನು ಕಡಲ ಮಡಿಲಿಗೆ ಸುರಕ್ಷಿತವಾಗಿ ಬಿಟ್ಟಿದ್ದೀವಿ. ಈ ಆಮೆಗಳು ಸಮುದ್ರದ ಕಡೆಗೆ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಇಟ್ಟು ಹೋಗೋದನ್ನು ನೋಡೋಕೆ ತುಂಬಾ ಆನಂದ ಆಗುತ್ತೆ. ಸಂಜೆ ಆಯ್ತು ಅಂದ್ರೆ ಮತ್ತೆ ಪಕ್ಷಿಗಳ ಕಲರವ ಎಲ್ಲಾ ಕಡೆ. ಸೂರ್ಯ ಏನೋ ಮುಳುಗ್ದ. ಚಂದ್ರನೂ ಆಚೆ ಬಂದ. ಆದರೆ ನಮ್ಮ ಕೆಲಸ ಇನ್ನೂ ಮುಗ್ದಿಲ್ಲ. ರಾತ್ರಿ ಹೊತ್ತು ಚೆಕ್ಪೋಸ್ಟ್ಗಳಲ್ಲಿ ನಾವು ಸದಾ ಎಚ್ಚರವಾಗಿಯೇ ಇರ್ತೀವಿ. ಹೋಗೋ ಬರೋ ಎಲ್ಲ ವಾಹನಗಳನ್ನು ತಪಾಸಣೆ ಮಾಡ್ತೀವಿ. ಇನ್ನೊಂದು ಕಡೆ ನೈಟ್ ಪ್ಯಾಟ್ರೋಲ್ಗೆ ಹೋಗ್ತೀವಿ. ಈಗ ನಿಶಾಚಾರಿಗಳದ್ದೇ ಸಮಯ. ಈ ಶ್ರೀಲಂಕನ್ ಫ್ರಾಗ್ ಮೌತ್ ಹಕ್ಕಿ ಬೇಟೆಯಾಡಲಿಕ್ಕೆ ಸಿದ್ಧವಾಗಿದೆ. ಇನ್ನೂ ಸ್ವಲ್ಪ ರಾತ್ರಿ ಆದ್ಮೇಲೆ ಕಪ್ಪೆಗಳು ತಮ್ಮ ತಮ್ಮ ಚಟುವಟಿಕೆಯಲ್ಲಿ ಬ್ಯುಸಿ ಆಗ್ತವೆ. ಈ ಬೆಕ್ಕಿನ ಹಾವು ಕೂಡ ತನ್ನ ನಾಲಿಗೆಯ ಸಹಾಯದಿಂದ ಏನೋ ಹುಡುಕ್ತಾ ಇದೆ ನೋಡಿ. ಆ, ಸಿಕ್ತು, ಬನ್ನಿ ನಮ್ಮ ಸುಂದರ ಹೊನ್ನಾವರಕ್ಕೆ, ನೀವು ಬನ್ನಿ.